ನಮಸ್ಕಾರ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಸೀಮಾ ಎಚ್ ಸ್ನೇಹಿತರೆ ಇವತ್ತಿನ ಉದ್ಯೋಗ ವಾರ್ತೆಯಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುವುದಾದರೆ ಭೂಮಾಪನ ಇಲಾಖೆಯಲ್ಲಿ ಮೂರು ಸಾವಿರ ಮಾಪಕರು ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ ಎಸ್ ಈಗಾಗಲೇ ಬಹುತೇಕ ವಿದ್ಯಾರ್ಥಿಗಳು ಬಹುತೇಕ ಸ್ಪರ್ಧಾರ್ಥಿಗಳು ಕಾಯ್ತಾ ಇದ್ರಿ ಭೂಮಾಪಕರ ಹುದ್ದೆಗಳಲ್ಲಿ ಈ ಒಂದು ಇಲಾಖೆಯಲ್ಲಿ ಯಾವಾಗ ಕಾಲ್ ಫ್ರಾಮ್ ಆಗುತ್ತೆ ಯಾವಾಗ ನೋಟಿಫಿಕೇಶನ್ ಬಿಡುಗಡೆ ಆಗುತ್ತೆ ಅಂತ ತಮ್ಮೆಲ್ಲರಿಗೂ ಈಗ ಸಿಹಿ ಸುದ್ದಿ ಯಾಕಂದ್ರೆ ಇದನ್ನ ತಡೆ ಹಿಡಿಯಲಾಗಿತ್ತು ಈಗ ಕಾಲ್ ಫ್ರಾಮ್ ಆಗಿದೆ ನಿಮ್ಗೂ ಕೂಡ ಭೂಮಾಪನ ಇಲಾಖೆಯಲ್ಲಿ ಈ ಒಂದು ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಆಸೆ ಇದ್ರೆ ನೀವು ಇವು ಅಂದರೆ ಭೂಮಾಪಕರ ಇಲಾಖೆಯಲ್ಲಿ ಕಾರ್ಯವಾಗಿ ಹೋಗಬೇಕು ಅಂತ ನಿಮಗೆ ಆಸೆ ಇದ್ದರೆ ನೀವು ಈ ಒಂದು ನೋಟಿಫಿಕೇಶನ್ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೇಕಾಗತ್ತೆ ಹಾಗಿದ್ರೆ ಬನ್ನಿ ಈ ಕುರಿತಾದಂಥ ಮಾಹಿತಿಯನ್ನು ತಿಳ್ಕೊಡೋಣ ಯಾವಾಗ ಕೊನೆಯ ದಿನಾಂಕ ಇದೆ ಮತ್ತು ಏನು ವಿದ್ಯಾಭ್ಯಾಸ ಆಗಿರಬೇಕು ಮತ್ತು ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಸರ್ಕಾರಿ ಹುದ್ದೆಗಳ ಅಧಿಸೂಚನೆಗಳ ಪರ್ವ ಆರಂಭವಾಗಿದೆ ಪಿ ಹಾಗೂ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಶೀಘ್ರ ಹೊರಡಿಸಲಾಗುವುದು ಎಂದು ಸಚಿವರೇ ಖಚಿತಪಡಿಸಿದ ನಂತರ ಈಗ ಮೂರು ಸಾವಿರ ಹುದ್ದೆಗಳ ಇತ್ತೀಚೆಗೆ ಹಿಂಪಡೆಯಲಾಗಿದ್ದ ಅಧಿಸೂಚನೆಯನ್ನ ಇದೀಗ ಮತ್ತೊಮ್ಮೆ ಹೊರಡಿಸಲಾಗಿದೆ ಏನಪ್ಪಾ ಅಂದರೆ ಏನಾಗಿತ್ತು ಸಚಿವರೇ ಖಚಿತಪಡಿಸಿದ ನಂತರ ಈಗ ಮೂರು ಸಾವಿರ ಹುದ್ದೆಗಳ ಇತ್ತೀಚೆಗೆ ಹಿಂಪಡೆಯಲಾಗಿದ್ದ ಅಧಿಸೂಚನೆಯನ್ನ ಇದೀಗ ಮತ್ತೊಮ್ಮೆ ಹೊರಡಿಸಲಾಗಿದೆ ಹೌದು ಭೂಮಾಪನ ಇಲಾಖೆಯಲ್ಲಿ ಮೂರು ಸಾವಿರ ಭೂಮಾಪಕರು ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ ಮತ್ತೆ ಹಿಂದೆ ಪಡೆಯಲಾಗಿತ್ತು ಇದೀಗ ಈ ಅಧಿಸೂಚನೆಯನ್ನ ಮತ್ತೆ ಹೊರಡಿಸಲಾಗಿದೆ ಈ ಮೂಲಕ ಮೂರು ಸಾವಿರ ಭೂಮಾಪಕರು ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಸ್ನೇಹಿತರೆ ಏನು ವಿದ್ಯಾಭ್ಯಾಸ ಆಗಿರಬೇಕು ಅಂತ ನಾವು ತಿಳಿದುಕೊಳ್ಳೋದಾದ್ರೆ ಪಿಯುಸಿ ಬಿಇ ಸಿವಿಲ್ ಅಥವಾ ಬಿ ಟೆಕ್ ಸಿವಿಲ್ ಪಾಸ್ ಆದ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ ಮತ್ತು ಅರ್ಜಿಯನ್ನು ಸಲ್ಲಿಸಲು ಅಂತಿಮ ದಿನಾಂಕವಾದರೂ ಯಾವುದು ಅಂತ ನಾವು ತಿಳಿದುಕೊಳ್ಳೋದಾದ್ರೆ ಅಂತಿಮ ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸಲು ಆನ್ಲೈನ್ ಲಿಂಕ್ಗೆ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ ಆನ್ಲೈನ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗಾಗಿ ಆನ್ಲೈನ್ ಲಿಂಕ್ ಲಭ್ಯವಾಗುತ್ತೆ ಅಲ್ಲಿ ನೀವು ಆನ್ಲೈನ್ ಲಿಂಕ್ ಅನ್ನು ಇನ್ನು ಲಿಖಿತ ಪರೀಕ್ಷೆಯ ಸಂಭಾವ್ಯ ದಿನಾಂಕವನ್ನು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ನಡೆಸಬಹುದು ಇನ್ನು ಜಿಲ್ಲಾವಾರು ಅವಶ್ಯಕ ಇರುವ ಅಂದ್ರೆ ಜಿಲ್ಲಾವಾರು ಅವಶ್ಯಕವಿರುವ ಪರವಾನಗಿ ಭೂಮಾಪಕರ ಸಂಖ್ಯೆಯನ್ನು ನೋಡೋದಾದರೆ ಪೋಸ್ಟನ್ನು ನೋಡೋದಾದರೆ ಉಡುಪಿಯಲ್ಲಿ ಒಂದು ನೂರ ಮೂವತ್ತೊಂದು ಉತ್ತರ ಕನ್ನಡ ಒಂದು ನೂರ ಒಂದು ಕೊಡಗು ಒಂದು ಕೊಪ್ಪಳ ಅರವತ್ತಾರು ಕೋಲಾರ್ ಒನ್ನೂರ ಮೂವತ್ತೇಳು ಗದಗ ನಲವತ್ತಾರು ಗುಲ್ಬರ್ಗ ಹನ್ನೆರಡು ಮತ್ತು ಚಿಕ್ಕಬಳ್ಳಾಪುರ ಮೂವತ್ತೊಂದು ಹೀಗೆ ಅನೇಕ ಜಿಲ್ಲೆಗಳನ್ನು ಒಳಗೊಂಡಂತೆ ಒಟ್ಟು ಏನಪ್ಪ ಅಂತಂದರೆ ಮೂರು ಸಾವಿರ ಪೋಸ್ಟ್ಗಳಿಗೆ ಈಗಾಗಲೇ ಈ ಒಂದು ಇಲಾಖೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನಿಮಗೂ ಕೂಡ ಈ ಇಲಾಖೆಯಲ್ಲಿ ಭೂಮಾಪಕರ ಇಲಾಖೆಯಲ್ಲಿ ಉದ್ಯೋಗವನ್ನು ಮಾಡಬೇಕು ಅಂತ ಆಸೆ ಇದ್ದರೆ ಈ ಒಂದು ಕಾಲ್ ಕ್ಲಾಟ್ಫಾರ್ಮ್ಗಾಗಿ ನೀವು ಕಾಯ್ತಾ ಇದ್ದರೆ ನಿಮ್ಮೆಲ್ಲರಿಗೂ ಸಿಹಿಸುದ್ದಿ ಅಂತಲೇ ಹೇಳ್ಬೋದು ಈಗಾಗಲೇ ಡೇಟ್ ಕೊನೆಯ ದಿನಾಂಕವನ್ನು ನಿಮಗೆ ನಿಗದಿಪಡಿಸಲಾಗಿದೆ ನೀವು ಕೂಡ ಈ ಒಂದು ಅರ್ಜಿಗೆ ಹಾಕಿ ಈ ಒಂದು ಉದ್ಯೋಗವನ್ನು ಮಾಡಬಹುದು ಉದ್ಯೋಗವನ್ನು ಪಡಿಬಹುದು ಇಂತಹ ಉದ್ಯೋಗಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಬೇಕಾದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗುತ್ತೆ ಮತ್ತು ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಬಿಟ್ಟು ಬಿಡದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್